ಹಸಿಮೆಣಸಿನ್ಕಾಯಿ ರುಬ್ಕೋಬೇಕು ಫಸ್ಟು, ಒಂದು 10-15 ತೊಗೊಂಡಿನಿ. ಖಾರ ನೋಡ್ಕೊಂಡು ಹಾಕೋಬೇಕು. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಒಂದು ಕೈ ಹಿಡಿಯಷ್ಟು ಪುದೀನ ಸೊಪ್ಪು ಹಾಕೋಬೇಕು. ಇದನ್ನ ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀರು ಹಾಕ್ಬಾರ್ದು, ತರ್ತರಿಯಾಗಿದ್ರು ಪರವಾಗಿಲ್ಲ, ನೀರು ಹಾಕ್ಬಾರ್ದು, ಹಂಗೆ ರುಬ್ಕೋಬೇಕು. ಇದಕ್ಕೆ 1.5 ಟೇಬಲ್ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. 1 ಟೀಸ್ಪೂನು ಸಾಲ್ಟ್ ಹಾಕೋಬೇಕು. 1¼ ಟೀಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕೋಬೇಕು. ಸ್ವಲ್ಪ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆ ಹಾಕೋಬೇಕು. ಇದಕ್ಕೆ 1/2 ಟೀಸ್ಪೂನು ಗ್ರೀನ್ ಫುಡ್ ಕಲರ್ ಹಾಕೊಂತ ಇದ್ದೀನಿ. ಆಪ್ಷನಲ್, ಬೇಕಂದ್ರೆ ಹಾಕೋಬಹುದು. ಒಂದು 1/2 ನಿಂಬೆಹಣ್ಣು ಇಟ್ಕೋಬೇಕು ಚಿಕ್ಕದು. 1¼ ಕಪ್ ಅಷ್ಟು ಕಾರ್ನ್ ಫ್ಲೋರ್ ಹಾಕೋಬೇಕು. 1½ ಟೇಬಲ್ ಸ್ಪೂನ್ ಮೈದಾ ಹಾಕೋಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ. ಒನ್ ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ಕಸ್ತೂರಿ ಮೇಥಿನ ಕ್ರಶ್ ಮಾಡ್ಬಿಟ್ಟು ಹಾಕೋಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. 1/4 ಕೆಜಿ ಅಷ್ಟು ಲೆಗ್ ಪೀಸ್ ತಗೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಸ್ಲೈಸ್ ಥರ ಈ ಥರ ಕಟ್ ಮಾಡ್ಕೋಬೇಕು. ಉಪ್ಪು ಖಾರ ಹಿಡಿಯತ್ತವಾಗ ಹಾಕೋಬೇಕು. ಇವಾಗ ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕಲಸ್ಕೋಬೇಕು ಚೆನ್ನಾಗೆ. ಈ ಥರ ಎಲ್ಲ ಕೋಟ್ ಮಾಡ್ಕೊಂಡಿದ್ದೀನಿ. ಇದನ್ನ 1-4 ಅವರ್ ಚೆನ್ನಾಗಿ ನೆಂದ್ರೆ ಚೆನ್ನಾಗಿ ಬರುತ್ತೆ ಕಬಾಬು. ಇಲ್ಲ ಹಿಂದಿನ ದಿನಾನೇ ಕಲಸಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯತ್ತೆ. ಜಾಸ್ತಿ ಹೊತ್ತು ನೆನೆಸಿದ್ರೆ ಫ್ರಿಡ್ಜಲ್ಲಿ ಇಕ್ಬೇಕು. ನೆನೆಸ್ಬಿಟ್ಟು ಕಲಸ್ಬಿಟ್ಟು ಕಟ್ಟೆ ಮುಚ್ಚಿ ಫ್ರಿಡ್ಜಲ್ಲಿ 1-3 ಅವರು ಅಥವಾ 4 ಅವರ್ ಇಕ್ಬೇಕು. ಎಣ್ಣೆ ಕಾದಿದೆ ಚೆನ್ನಾಗೆ. ಇವಾಗ ಇದು ಮ್ಯಾರಿನೇಟ್ ಮಾಡ್ಕೊಂಡಿದ್ನಲ್ಲ, 1-4 ಅವರ್ ಆಗಿತ್ತು. ಇವಾಗ ಇದರಲ್ಲಿ ಹಾಕ್ತಾ ಇದ್ದೀನಿ. ಸಡನ್ನಾಗಿ ತಿರುಗಿಸ್ಬಾರ್ದು. 3-4 ನಿಮಿಷ ಆದಮೇಲೆ ಇನ್ನೊಂದು ಸೈಡ್ ತಿರುಗಿಸ್ಕೋಬೇಕು. ಎಲ್ಲ ಕಡೆ ಚೆನ್ನಾಗಿ ಬೇಯಬೇಕು. ಒಂದು 5 ನಿಮಿಷ ಆದಮೇಲೆ ತೆಗ್ದುಬಿಡ್ಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಕಾಯಿಸ್ಕೋಬೇಕು. ಇನ್ನೊಂದ್ಸತಿ ಬಿಡಬೇಕು, 2 ಸತಿ ಕರಿಬೇಕು ಇದನ್ನ. ಅವಾಗ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಎಣ್ಣೆ ತಿರ್ಗಾ ಕಾಲಿದೆ, ತಿರ್ಗಾ ಬಿಟ್ಕೋಬೇಕು. ಇದು ರೆಡಿಯಾಗಿದೆ, ಇದು ಬೆಂದಿದೆ ಚೆನ್ನಾಗಿ. ನೋಡಿ ಹರಿಯಾಲಿ ಗ್ರೀನ್ ಕಬಾಬ್ ರೆಡಿ ಆಗಿದೆ. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ಆಚೆ ಪೌಡ್ರ್ ತರೋದಕ್ಕಿಂತ ಮನೇಲಿ ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.